ವೀಕೆಂಡ್ನಲ್ಲಿ ನಂದಿಗಿರಿಧಾಮಕ್ಕೆ ಲಗ್ಗೆ, ಟ್ರಾಫಿಕ್ನಿಂದ ಕಿರಿಕಿರಿ, ಹೈರಾಣಾದ ಪ್ರವಾಸಿಗರು. ಕುಡಿಯೋ ನೀರಿಗೂ ಬರ, ಅಧಿಕಾರಿಗಳ ಕಳ್ಳಾಟ, ಗ್ರಾಮಸ್ಥರಿಗೆ ತಪ್ಪದ ಪೀಕಲಾಟ. ವೃಕ್ಷ ಸಂಪತ್ತು ವೃದ್ಧಿಗಾಗಿ ಕಂಕಣ ತೊಟ್ಟ ಹಸಿರು ಸ್ವಯಂ ಸೇವಾ ಸಂಸ್ಥೆ, ಕೈಗೊಂಡ ಲಕ್ಷ ವೃಕ್ಷ ಅಭಿಯಾನ, ಕೈಜೋಡಿಸಿದ ಶಿಕ್ಷಣ ಸಂಸ್ಥೆ. ಹೆಚ್ಚುತ್ತಿರುವ ಡೆಂಗಿ ಪ್ರಕರಣಗಳು, ನಿಯಂತ್ರಣಕ್ಕೆ ಸಜ್ಜಾದ ಆರೋಗ್ಯ ಇಲಾಖೆ, ಸಾರ್ವಜನಿಕರಲ್ಲಿ ಮನೆ ಮಾಡಿದ ಆತಂಕ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಭವ್ಯ. ವಿಶ್ವಪ್ರಸಿದ್ಧ ಗಿರಿಧಾಮ ನಂದಿ ಹಿಲ್ಸ್ಗೆ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುತ್ತಲೇ ಇದೆ. ವೀಕೆಂಡ್ನಲ್ಲಿ ಗಿರಿಧಾಮಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರವಾಸಿಗರು ಹೈರಾಣಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರೇಮಿಗಳ ಸ್ವರ್ಗವೆಂದೇ ಹೆಸರುವಾಸಿಯಾಗಿರುವ ನಂದಿಗಿರಿಧಾಮಕ್ಕೆ ಸಾಮಾನ್ಯ ದಿನಗಳಲ್ಲಿಯೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಅದರಲ್ಲೂ ವೀಕೆಂಡ್ ಬಂತೆಂದರೆ ಸಾಕು, ಗಿರಿಧಾಮಕ್ಕೆ ಹೋಗುವ ರಸ್ತೆಗಳೆಲ್ಲ ವಾಹನಗಳ ದಟ್ಟಣೆಯಿಂದ ತುಂಬಿ ತುಳುಕುತ್ತಿರುತ್ತದೆ. ಇದರಿಂದ ಜನಸಂಚಾರಕ್ಕೂ ಸಾಕಷ್ಟು ತೊಂದರೆಯಾಗುತ್ತಿದೆ. ಬೆಂಗಳೂರಿಗೆ ಸಮೀಪದಲ್ಲಿ ಇರುವ ನಂದಿ ಬೆಟ್ಟ ವಿಶ್ವ ಪ್ರಸಿದ್ಧವಾಗಿದೆ. ಇಲ್ಲಿನ ಪ್ರಕೃತಿ ಸೊಬಗನ್ನ ಸವಿಯಲು ಪರಿಸರ ಪ್ರೇಮಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇತ್ತ ಮುಖ ಮಾಡುತ್ತಾರೆ. ಸೂರ್ಯೋದಯ ಮತ್ತು ಸೂರ್ಯ ಅಸ್ತ ಸಮಯವನ್ನ ಇಲ್ಲಿ ಕಳೆಯಲು ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಗಿರಿಧಾಮದಲ್ಲಿ ವಾಹನ ನಿಲುಗಡೆಗೆ ಸೂಕ್ತ ಪಾರ್ಕಿಂಗ್ ಸ್ಥಳವಿಲ್ಲದೆ ಪ್ರವಾಸಿಗರು ಪರದಾಡುವಂತಾಗಿದೆ. ನಿಗದಿತ ಪಾರ್ಕಿಂಗ್ ಸ್ಥಳಕ್ಕಿಂತ 4 ಪಟ್ಟು ಹೆಚ್ಚು ವಾಹನಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರವಾಸಿಗರು ಹೈರಾಣಾಗುತ್ತಿದ್ದಾರೆ. ನನ್ನ ಹೆಸರು ದಿವ್ಯಾ, ಬೆಂಗಳೂರಿಂದ ಬಂದಿದ್ದೀನಿ. ಇದು 3ನೇ ಸಲ ನಾನು ಬರ್ತಾ ಇರೋದು. ನೇಚರ್ ಅಂದರೆ ಇವಾಗ ಮಂಗ್ಳೂರಿಗೆ ಹೋದರೆ ನಮ್ಗೊಂದು ಫೀಲ್ ಸಿಗುತ್ತೆ, ಆ ಫೀಲ್ ಬೆಂಗಳೂರಲ್ಲಿ ಎಲ್ಲಿ ಸಿಗಬೇಕು ಅಂದರೆ ನಂದಿ ಹಿಲ್ಸಲ್ಲಿ ಸಿಗುತ್ತೆ. ಅದಕ್ಕೋಸ್ಕರನೇ ನಂದಿ ಹಿಲ್ಸಿಗೆ ಬರ್ತಾ ಇರ್ತೀನಿ ಆಗಾಗ. ತುಂಬ ಕಷ್ಟ ಟ್ರಾಫಿಕ್ ಮಾತ್ರ, ಅದಕ್ಕೆ ಯಾರಾದರೂ ಕಾರಲ್ಲಿ ಬಂದರೆ ದಯವಿಟ್ಟು ಕಾರಲ್ಲಿ ಬರೋಕ್ಕೆ ಹೋದ್ರೆ 2-wheeler ಬರ್ರಿ. ನೀವು ನಂದಿ ಹಿಲ್ಸಲ್ಲಿ ವ್ಯೂಸ್ ನೋಡಬೇಕಂದ್ರೆ 2-wheeler ಬಂದರೆ ಚೆನ್ನಾಗಿರುತ್ತೆ. ನಾ ಹೆಸರು ಉಮಾ, ಆಂಧ್ರ ಅಂದಿ ಬಂದಿದ್ವಿ. ಅರೌಂಡ್ 300 kilometers. ಇವಾಗ 6:00 ರೀಚ್ ಆಯಿತು ನಂದಿ ಹಿಲ್ಸಲ್ಲಿ. ಇಲ್ಲಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ಬರ್ತೀನಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಬರ್ತಿದ್ದೀನಿ. ನಾ ಯಾವಾಗ ನಂದಿ ಹಿಲ್ಸ್ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ, ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡ್ತಾ ಇದ್ದೀನಿ. ಇವಾಗ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ನನ್ನ ಹೆಸರು ನಾಗರಾಜ್ ಅಂತ. ನಾವಿಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದ್ವಿ. ಇದು ಸುತ್ತಮುತ್ತ ನೋಡಿದ್ರೆ ನಮಗೆ ಕಾಣಿಸುತ್ತೆ ಇದು ನಂದಿ ಹಿಲ್ಸ್. ಸೊ ನೀವು ಕೇರಳ ಮುನ್ನಾರು ಎಲ್ಲಿಗೆ ಹೋಗಿ, ನೀವು ಬೆಂಗಳೂರಿಂದ ತುಂಬ ದೂರ ಆಗುತ್ತೆ ಅದೆಲ್ಲ, ಆದರೆ ಈ ನಂದಿ ಬೆಟ್ಟ ತುಂಬ ಹತ್ತಿರ ಆಗುತ್ತೆ. ನಿಯರ್ ಬೈ ಪ್ಲೇಸು, ಸೇಮ್ ಮುನ್ನಾರು ಏನು ನೋಡ್ತೀವಿ ಕೇರಳ ಅದೇ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿದೆ, ನಮಗೂ ತುಂಬ ಇಷ್ಟ ಆಯಿತು. ಸುಮಾರು ನಾನು 5-6 ಸತಿ ಬಂದಿದ್ದೀನಿ ಇಲ್ಲಿಗೆ. ಪ್ರೇಮಿಗಳ ಸ್ವರ್ಗ ತಾಣ ನಂದಿ ಹಿಲ್ಸ್ ಬೆಂಗಳೂರಿಗೆ ಸಮೀಪ ಇರುವ ಕಾರಣ ಬೆಂಗಳೂರಿನಿಂದ ಅನೇಕ ಮಂದಿ ಈ ಪ್ರವಾಸಿ ತಾಣಕ್ಕೆ ವೀಕೆಂಡ್ಗಳಲ್ಲಿ ಲಗ್ಗೆ ಇಡುತ್ತಾರೆ. ಪ್ರಕೃತಿ ಪ್ರಿಯರಿಗೆ ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ನಂದಿಗಿರಿಧಾಮದಲ್ಲಿ ಯುವಕ ಯುವತಿಯರಿಂದ ತುಂಬಿ ತುಳುಕಿ ಪ್ರಕೃತಿಯನ್ನು ಎಂಜಾಯ್ ಮಾಡ್ತಿರ್ತಾರೆ. ಹಾಯ್, ನನ್ನ ಹೆಸರು ಶಶಿಕಲಾ, ನಾನು ಬೆಂಗಳೂರಿಂದ ಬಂದಿರೋದು. ಲೈಕ್ ಇದಕ್ಕೋಸ್ಕರ ತುಂಬ ಲೈಕ್ 3 times ಟ್ರೈ ಮಾಡಿದೆ ಈ ವ್ಯೂಗೋಸ್ಕರ, ಬಟ್ ಆಗಲಿಲ್ಲ. ಬಟ್ ಇದು ಫೈನಲ್ ವ್ಯೂ, ಸಕ್ಕತ್ತಾಗಿದೆ. ನಾನು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಲೈಕ್ ತುಂಬ ಫ್ರೆಶ್ ಆಯಿತು ನನಗೆ ಇಲ್ಲಿ. ಈ ಥರ ವ್ಯೂ ನಾನು ಎಲ್ಲಿ ನೋಡಿರಲಿಲ್ಲ. ನನಗೆ ಈ ವ್ಯೂ ಒಂಥರ ಚಿಕ್ಕಮಗಳೂರು ಆ ವ್ಯೂ ಥರ ತುಂಬ ಅನಿಸ್ತಿದೆ ನನಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದೆ. ಬಟ್ ಇವತ್ತು ಸಕ್ಕತ್ತಾಗಿದೆ, ನಾನು ತುಂಬ ಎಂಜಾಯ್ ಮಾಡಿದೆ. ಟ್ರಾಫಿಕ್ ಬಗ್ಗೆ ಬಂದರೆ ಲೈಕ್ 5:30 ಹಂಗೆ ಬಂದ್ವಿ ಇಲ್ಲಿ. ಟ್ರಾಫಿಕ್ ನನಗೇನು ಅಷ್ಟೊಂದು ಅನಿಸ್ತಿಲ್ಲ, ಇತ್ತು ಕಾದ್ವಿ, ಬಟ್ ಅಷ್ಟೊಂದು ಅನಿಸ್ತಿಲ್ಲ. ಈ ಲೈಕ್ ವೀಕೆಂಡ್ ಆಗಿದ್ರೂ ಅಷ್ಟೊಂದು ಅನಿಸ್ತಿಲ್ಲ ನನಗೆ. ಒಟ್ಟಾರೆ ಗಿರಿಧಾಮಕ್ಕೆ ಬರುವ ಪ್ರವಾಸಿಗರು ಒಂದು ಕಡೆ ಟ್ರಾಫಿಕ್ನಿಂದ ಹೈರಾಣಾದರೆ ಇನ್ನೊಂದು ಕಡೆ ಸೂಕ್ತ ಪಾರ್ಕಿಂಗ್ ಸ್ಥಳವಿಲ್ಲದೆ ಪರದಾಡುವಂತಾಗಿದೆ. ಪ್ರವಾಸೋದ್ಯಮ ಇಲಾಖೆ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಂಡರೆ ಉತ್ತಮ ಎನ್ನುತ್ತಿದ್ದಾರೆ ಪ್ರವಾಸಿಗರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಡೆಂಗಿ ಪ್ರಕರಣಗಳಿಂದ ತತ್ತರಿಸುತ್ತಿರುವ ಗ್ರಾಮೀಣ ಪ್ರದೇಶದ ಕೋಡಿಪಲ್ಲಿ ಜನತೆಗೆ ಇದೀಗ ಶುದ್ಧ ಕುಡಿಯುವ ನೀರಿಗೂ ಬರ ಎದುರಾಗಿದ್ದು ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬಾಗೇಪಲ್ಲಿ ತಾಲೂಕಿನ ಕಾನಗ ಮಾಕಲಾಪಲ್ಲಿ ಗ್ರಾಮ ಪಂಚಾಯಿತಿಯ ಕೋಡಿಪಲ್ಲಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಇಲಾಖೆ ಅನುದಾನದ ಅಡಿಯಲ್ಲಿ ಹಲವು ವರ್ಷಗಳ ಹಿಂದೆಯಷ್ಟೇ ಲೋಕಾರ್ಪಣೆಗೊಂಡಿರುವ ಕುಡಿಯುವ ನೀರು ಶುದ್ಧೀಕರಣ ಘಟಕ ಸಾರ್ವಜನಿಕ ಬಳಕೆಗೆ ಬಾರದೆ ನಿರುಪಯುಕ್ತಗೊಂಡು ಬರೋಬ್ಬರಿ ಒಂದು ವರ್ಷ ಕಳೆಯುತ್ತಿದೆ. ನಿತ್ಯ ಅದೇ ರಸ್ತೆಯಲ್ಲಿ ಸಂಚರಿಸುವ ಯಾವೊಬ್ಬ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಶುದ್ಧೀಕರಣ ಘಟಕದ ಕಡೆ ಗಮನ ಹರಿಸದ ಕಾರಣ ಗ್ರಾಮದಲ್ಲಿ ಇರುವ ನೂರಾರು ಕುಟುಂಬಗಳು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಇದೀಗ ತಾಲೂಕಿನಾದ್ಯಂತ ದಿನೇ ದಿನೇ ಡೆಂಗು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರ ಆರೋಗ್ಯದೊಂದಿಗೆ ಡೆಂಗು ಮಹಮ್ಮಾರಿ ಚೆಲ್ಲಾಟ ಆಡುತ್ತಿದ್ದರೆ ಶುದ್ಧೀಕರಣ ಘಟಕದ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಬೇಕಾಗಿರುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ನಾಚಿಕೆ ಕೇಡಿನ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕು ಹುಟ್ಟೆಮೆರೋಳ್ಳಿ ಕಣ್ಮಗಲ್ ಪಂಚಾಯಿತಿ ಮತ್ತು ಇಪ್ಪಡಪಲ್ಲಿ ಫೆಡರೇಷನ್ ಕಟ್ಟಿಸಿಬೇಕಿದೆ ದಾನ್ನ ರಿಪೇರಿನೇ ಸೈಲಾದು ಹಾಕಿ ಬಾಧ ಅಯಿಪೋಯಿಂದು లేకపోతే మిట్టే మెరుకుపోవాలా లేకుంటే మేము కంబాలు పెరుకుపోవాలా లేకుంటే అలం పెరుకుపోవాలా అంత బాధ అయిపోయింది. దాంట్లో అధికారులు ఎవరు పట్టించుకోలేదు. మాకు చాలా బాధ అయింది పల్లెకి పల్లెకి. దాన్ని ఏమైనా చేసి చెప్పేస్తారా అధికారులు దాన్ని గమనం తెచ్చి దాన్ని రిపేర్ చేస్తారని మనిషి. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೋಡಿಪಲ್ಲಿ ಗ್ರಾಮದಲ್ಲಿ ಉದ್ಭವಿಸಿರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಾರ ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ ಶೇಕಡಾ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966, ಅನದರ್ ನಂಬರ್ 08156459051. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿ ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ Indus555 DTMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. Indus555 DTMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ Indus555 DTMT, ಟಾಟಾ ಟಿಸ್ಕಾನ್, ವೈಸಾಕ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡಿಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. Indus555 DTMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR ಇನ್ಸ್ಟಿಟ್ಯೂಷನ್ಸ್,
set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993 ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likhita. I'm from Bangalore. I've been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25 ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ, ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ, ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ನ ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಜಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯುಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH-44, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನ ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ, ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡು ಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ 9448209106 9448909106. ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಲಕ್ಷ ವೃಕ್ಷ ಅಭಿಯಾನದ ಅಡಿಯಲ್ಲಿ ವಿಟಿಯು ಕಾಲೇಜಿನ ಬಳಿ 100 ಗಿಡಗಳನ್ನು ನೆಡಲಾಯಿತು. ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ
ಸಂಸ್ಥೆಯ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಹತ್ತಿರ ಲಕ್ಷ ವೃಕ್ಷ ಅಭಿಯಾನದ ಅಡಿಯಲ್ಲಿ ನಾಳಿನ ಪೀಳಿಗೆಗೆ ಹಸಿರು ಬೆಳೆಸೋಣ ಬನ್ನಿ ಎಂದು ಹೇಳುತ್ತಾ ವಿಟಿಯು ಕಾಲೇಜಿನ ಬಳಿ ನೂರಾರು ಗಿಡಗಳನ್ನ ನೆಡಲಾಯಿತು. ಈ ವೇಳೆ ಮಾತನಾಡಿದ ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷ ಮಧು ಮಾತನಾಡಿ, ನಾವು ಪ್ರತಿ ಭಾನುವಾರ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗಿಡ ನೆಡಲು ಜಾಗ ಇದ್ರೆ ಮತ್ತು ಅವಶ್ಯಕತೆ ಇರುವಂತಹವರು ನಮಗೆ ತಳಿಸಿದ್ರೆ ನಾವು ಬಂದು ಗಿಡಗಳನ್ನ ಹಾಕಿಕೊಡುತ್ತೇವೆ ಎಂಬ ಮಾಹಿತಿ ನೀಡಿದ್ದಾರೆ. ಏನು ಈ ಸಂದರ್ಭದಲ್ಲಿ ಹೇಮಂತ್, ಶಿಕ್ಷಕ ಮಹಂತೇಶ್, ಶ್ರೀನಾಥ್ ಬಾಬು, ರಂಜಿತ್, ಪ್ರಣವ್, ಶಮಂತ್, ಕಿಶೋರ್, ಮೂರ್ತಿ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಜ್ವರದ ಪ್ರಕರಣಗಳು ಸಾವಿರದ ಗಡಿ ದಾಟಿದ ಹಿನ್ನೆಲೆಯಲ್ಲಿ ರೇಷ್ಮೆ ನಗರಿ, ಶಿಡ್ಲಘಟ್ಟ ತಾಲೂಕು ಸಹಿತ ಜಿಲ್ಲೆಯಲ್ಲಿ ಸಹ ನಾಗರಿಕರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಡೆಂಗು ಜ್ವರ ನಿಯಂತ್ರಣಕ್ಕಾಗಿ ಅನೇಕ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದರೂ ಸಹ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ನಾಗರಿಕರು ಪರದಾಡುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಡೆಂಗು ಪ್ರಕರಣಗಳು ಹೆಚ್ಚಾಗಿದೆ. ಆರೋಗ್ಯ ಇಲಾಖೆಯಿಂದ ಡೆಂಗು ಜ್ವರ ಹರಡುವ ಕುರಿತು ಅರಿವು ಮತ್ತು ಜಾಗೃತಿ ಮೂಡಿಸಿದರೂ ಸಹ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾತ್ರ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ನೈರ್ಮಲ್ಯ ಕಾಪಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ದೂರುಗಳು ಕೇಳಿಬಂದಿದೆ. ಕರೋನಾ ಸಂಕಷ್ಟದ ಅವಧಿಯಲ್ಲಿ ನಾಗರಿಕರು ಅನುಭವಿಸಿದ ಕಷ್ಟವನ್ನು ಅರಿತ ಆರೋಗ್ಯ ಇಲಾಖೆ ಈಗಾಗಲೇ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಖಾಸಗಿಯ ಸೌಲಭ್ಯಗಳು, ಆಮ್ಲಜನಕ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದು ಅದೇ ರೀತಿ ರೋಗಿಗಳಿಗೆ ಉತ್ತಮ ರೀತಿಯ ಚಿಕಿತ್ಸೆ ನೀಡುವ ಸಲುವಾಗಿ ತೀವ್ರ ನಿಗಾ ಘಟಕಗಳನ್ನ ಸಹ ಸುಸಜ್ಜಿತವಾಗಿ ಇಡಲಾಗಿದೆ. ಅದರ ಜೊತೆಗೆ ಅಗತ್ಯವಾಗಿ ವೆಂಟಿಲೇಟರ್ ವ್ಯವಸ್ಥೆ ಸಹ ಕಲ್ಪಿಸಿರುವುದು ಸಮಾಧಾನಕರ ಸಂಗತಿಯಾಗಿದೆ. ರೋಗಿಗಳಲ್ಲಿ ಕೈಕಾಲು ನೋವು, ನೆಗಡಿ, ತಲೆನೋವು ಅಥವಾ ಜ್ವರ ಕಾಣಿಸಿಕೊಂಡರೆ ಕೂಡಲೇ ಅವರಿಗೆ ಚಿಕಿತ್ಸೆ ನೀಡಿ ಆರೈಕೆ ಮಾಡಿ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಬಂದ ಕೂಡಲೇ ಇನ್ನು ಹೆಚ್ಚಿನ ರೀತಿಯಲ್ಲಿ ರೋಗಿಗೆ ಸೂಕ್ತ ರೀತಿಯ ಚಿಕಿತ್ಸೆ ನೀಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪ್ರಸ್ತುತ ಶಿಡ್ಲಘಟ್ಟ ನಗರದಲ್ಲಿ 4 ಸೇರಿದಂತೆ ತಾಲೂಕಿನಲ್ಲಿ 24 ಜ್ವರ ಕಾಣಿಸಿಕೊಂಡಿದೆ. ಎಲ್ಲರೂ ಚಿಕಿತ್ಸೆ ಪಡೆದುಕೊಂಡು ಮನೆಗೆ ಹಿಂತಿರುಗಿದ್ದಾರೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. ಸೊ ಹಾಗಾಗಿ ಸ್ವಚ್ಛವಾದಂಥ ವಾತಾವರಣವನ್ನು ಕಾಪಾಡಿಕೊಳ್ಳೋದು ಎಲ್ಲ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಡೆಂಗ್ಯೂ ಪ್ರಕರಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ತಾಲೂಕು ಅಥವಾ ನಮ್ಮ ಜಿಲ್ಲೆಯಲ್ಲಿ ಸಹ ಡೆಂಗ್ಯೂ ಪ್ರಕರಣಗಳು ಬಂದೇ ಬರುತ್ತವೆ. ಸೊ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಬೇಕಾಗಿ ಸಾರ್ವಜನಿಕರಲ್ಲಿ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಡೆಂಗ್ಯೂ ಜ್ವರ ಬಂದು ಈಡೀಸ್ ಸಿಜೆಟ್ಟೆ ಅಂತಕ್ಕಂಥ ಮಸ್ಕಿಟೋಯಿಂದ ಬರುತ್ತೆ. ಸೊ ಈಡೀಸ್ ಸಿಜೆಟ್ಟೆ ಮಸ್ಕಿಟೋ ಬಂದು ಸ್ವಚ್ಛ ನೀರು ಎಲ್ಲೆಲ್ಲಿರುತ್ತೋ, ಶುಚಿಯಾದ ನೀರು, ಕ್ಲೀನ್ ವಾಟರ್ಲ್ಲಿರುತ್ತೋ ಅದರಲ್ಲಿ ತನ್ನ ಮೊಟ್ಟೆಗಳನ್ನು ಇಟ್ಟು ಸಂತಾನವನ್ನು ಉತ್ಪತ್ತಿ ಮಾಡ್ತದೆ. ಸೊ ಹಾಗಾಗಿ ನೀವು ವಾರಕ್ಕೆ ಒಮ್ಮೆ ಆದರೂ ಇಂಥ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ತಮ್ಮ ಮನೆ ಸುತ್ತಮುತ್ತ ಚರಂಡಿ ನೀರು ನಿಲ್ಲದಂಗೆ ಅಥವಾ ಬಾತ್ರೂಮ್ಗಳಲ್ಲಿ ಎಲ್ಲೇ ಆಗಲಿ ನೀವು ನೀರಿನ ಶೇಖರಣೆ ಮಾಡ್ತಕ್ಕಂಥ ಟ್ಯಾಂಕು, ಟಬ್ಬುಗಳು ಏನೇ ಇರ್ಬೋದು ಅವನ್ನೆಲ್ಲ ಸಹ ಒಂದು ಮುಚ್ಚಳದಿಂದ ಮುಚ್ಚಿಡಬೇಕು. ಸೊ ಸೊಳ್ಳೆಗಳು ಅದನ್ನು ತನ್ನ ಸಂತಾನೋತ್ಪತ್ತಿಯನ್ನು ಮಾಡೋದನ್ನು ತಡೆಗಟ್ಟಬೇಕು. ವಾರಕ್ಕೊಮ್ಮೆ 7 ದಿನಗಳಿಗೊಮ್ಮೆ ನೀವು ಡ್ರೈ ಡೇ ಅಂತ ಹೇಳ್ತೀವಿ ನಾವು. ಸೊ ಯಾವುದೇ ನೀರನ್ನು ಶೇಖರಣೆ ಮಾಡಿಟ್ಟಿದ್ರೆ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ನೀರನ್ನಿಟ್ಟು ಅದನ್ನು ಸ್ವಚ್ಛವಾಗಿ ಮುಚ್ಚಳದಿಂದ ಮುಚ್ಚಿಟ್ಟು ಸೊಳ್ಳೆಗಳು ಉತ್ಪತ್ತಿ ಆದಂತೆ ನೋಡ್ಕೋಬೇಕು. ನಿಮ್ಗೆ ಯಾವುದೇ ರೀತಿಯಾದ ಜ್ವರದ ಲಕ್ಷಣ ಕಂಡು ಬಂತು ಅಂತಂದರೆ ತಕ್ಷಣವಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ವೈದ್ಯರ ಅಥವಾ ಯಾವುದೇ ವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗಿ ತಿಳಿಸಲಿಕ್ಕೆ ಇಚ್ಛಪಡ್ತೀನಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಸ್ತುತ 25 ಡೆಂಗ್ಯೂ ಜ್ವರದ ಪ್ರಕರಣ ಕಾಣಿಸಿಕೊಂಡಿದ್ದು ಸಹಜವಾಗಿ ನಾಗರಿಕರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದ್ದರೂ ಸಹ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗುವ ಆತಂಕ ಮನೆ ಮಾಡಿದ್ದು ತಾಲೂಕು ದಂಡಾಧಿಕಾರಿ ಬಿಎನ್
ಸ್ವಾಮಿ ಅವರ ನೇತೃತ್ವದಲ್ಲಿ ಡೆಂಗು ಜ್ವರ ನಿಯಂತ್ರಿಸಲು ವ್ಯಾಪಕವಾಗಿ ಜನರಲ್ಲಿ ಅರಿವು ಮೂಡಿಸಲು ತಂಡ ಸಜ್ಜಾಗಿದೆ. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, BCOM, BBA, MCOM. ಶೇಕಡ 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, LKGಯಿಂದ 10ನೇ ತರಗತಿಯವರೆಗೆ 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ
ಹೊಸ ಹುಡ್ಯ ಕೇಶವಾರ ಅಂಚೆ ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ ಕೈವಾರ ನಾರಾಯಣ ತಾತಯ್ಯನವರ ಆರಾಧನೆ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮದ ಭಿತ್ತಿಪತ್ರಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಗೌರಿಬಿದನೂರು ನಗರದ ಬಲಜಿಗ್ಗ ಯುವ ಘರ್ಷಣೆ ಕಾರ್ಯಾಲಯದಲ್ಲಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೆಯುವ ಕೈವಾರ ತಾತಯ್ಯನವರ ಆರಾಧನಾ ಮಹೋತ್ಸವದ ಭಿತ್ತಿ ಚಿತ್ರಗಳ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿಯ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಜುಲೈ 19 ಮೂರು ದಿನಗಳ ಕಾಲ ನಡೆಯಲಿರುವ ಕೈವಾರ ತಾತಯ್ಯನವರ ಆರಾಧನೆ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸುವ ಮುಖಾಂತರ ಪುನೀತರಾಗಬೇಕು ಎಂದು ತಾಲೂಕು ಬಲಿಜಿಗ ಯುವ ಗರ್ಜನೆ ಅಧ್ಯಕ್ಷ ಪ್ರದೀಪ್ ತಿಳಿಸಿದರು. ಸದ್ಗುರು ಶ್ರೀ ಯೋಗಿ ನಾರಾಯಣ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಸಂಜೆ ಕೈವಾರ ತಾತಯ್ಯನವರ ಪೂಜೆ ಮುಗಿಸಿ ಇವತ್ತು ನಮ್ಮ ಉಪಾಧ್ಯಕ್ಷರಾದಂಥ ಕಾರ್ಯದರ್ಶಿಗಳಾದಂಥ ರಮೇಶ್ ಅಣ್ಣನವರ ಹುಟ್ಟುಹಬ್ಬ ಆಚರಣೆ ಇದೆ. ಸ್ವಾಮಿ ಕೃಪೆಗೆ ಪಾತ್ರರಾಗಿ ಮತ್ತು ಕೇಕ್ ತರಿಸುವ ಮೂಲಕ ನಾವು ಈ ಆಚರಣೆ ಮಾಡ್ತೀವಿ. ಅದೇ ರೀತಿ ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಕ್ಷೇತ್ರ ಕೈವಾರದಲ್ಲಿ 19, 20, 21 ಮೂರು ದಿನವೂ ಸೇವೆ ಮಾಡಲು ಅವಕಾಶ ಇದೆ. ಭಕ್ತಾದಿಗಳು ಆ ಸೇವೆಗೆ ಬಂದು ಪಾತ್ರರಾಗಬೇಕು. ನಮ್ಮ ಬಲಿಜಗ ಯುವಗರ್ಜನೆ ವತಿಯಿಂದ 20-20 ತಾರೀಕು ನಾವು ಸೇವೆಗೆ ಅಲ್ಲಿ ಹೋಗಿ ಸೇವೆ ಮಾಡಲು ನಾವೆಲ್ಲ ಒಂದು ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾತಯ್ಯನವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು. ಕಾರ್ಯದರ್ಶಿ ರಮೇಶ್ ಬಾಬು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿರುವ ಆರಾಧನೆ ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಂಗೀತ ಕಲಾವಿದರು ಭಾಗವಹಿಸಲಿದ್ದಾರೆ. ಮೂರು ದಿನಗಳ ಕಾಲ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಈ ಸಮಯದಲ್ಲಿ ಕೈವಾರದಲ್ಲಿ ಸೇವೆ ಮಾಡುವುದೇ ಒಂದು ಪುಣ್ಯದ ಕೆಲಸ ಎಂದು ನುಡಿದಿದ್ದಾರೆ. ಹತ್ತು ವರ್ಷಗಳಿಂದ ನಮಗೆ ಕೈವಾರದಿಂದ ಬ್ಯಾನರ್ ಕಳಿಸ್ತಾ ಇದ್ದಾರೆ. ಅದು ಬಲ್ಜಿಗೆ ಯುವ ಗರ್ಜನೆ ಎಲ್ಲರೂ ಸೇರಿ ಆ ಬ್ಯಾನರ್ ಕಟ್ಟುವ ಮೂಲಕ ಗೌರಿಬಿದನಲ್ಲಿ ಕರಪಾತ್ರ ಹಂಚುವ ಮೂಲಕ ಒಂದು ಕಾರ್ಯಕ್ರಮ ಸುಭಿಕ್ಷವಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಭಕ್ತರು ಬಲ್ಜಿಗ್ರೆ ಅಂತಲ್ಲ ಎಲ್ಲ ಜನಾಂಗದವರು ಸೇರಿ ಈ ಒಂದು ತಾತಯ್ಯನವರ ಕಾರ್ಯಕ್ರಮ ಆರಾಧನೆ ಹಾಗೂ ಜಯಂತ್ಯೋತ್ಸವಗಳನ್ನು ಚೆನ್ನಾಗಿ ಮಾಡಬೇಕು ಅಂತ ಒಂದು ನಮ್ಮ ಒಂದು ಅಭಿಪ್ರಾಯ. ಇನ್ನೊಂದೇನಪ್ಪ ಅಂದರೆ ಈಗ 19 19, 20, 21 ಅದ್ಧೂರಿ ಸಂಗೀತೋತ್ಸವ ವಿದೇಶಗಳಿಂದ ಬರ್ತಾರೆ ಅಲ್ಲಿ ಸಂಗೀತ ಆಡಲಿಕ್ಕೆ. ಆ ಒಂದು ಪುಣ್ಯ ಕಾರ್ಯಕ್ರಮ ನೋಡಬೇಕಂದ್ರೆ ತುಂಬಾ ಸಂತೋಷ ಆಗುತ್ತೆ. ಉಪಾಧ್ಯಕ್ಷರಾದ ಛತ್ರಂ ವೆಂಕಟಾದ್ರಿ ಕೈವಾರದ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ. ಸದ್ಗುರು ಯೋಗಿ ನಾರಾಯಣ ಸ್ವಾಮಿ ಪಾದಗಳನ್ನು ವಂದಿಸುತ್ತಾ ಈ ಕೈವಾರ ಈ ತಿಂಗಳಲ್ಲಿ 19, 20, 21 ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಕ್ತ ಬಂಧುಗಳು ಬಂದುಬಿಟ್ಟು ನಮ್ಮ ಕೈವಾರ ತಾತೆ ಸೇವೆಗೆ ಪಾಲ್ಗೊಳ್ಳಬೇಕಂದ್ರೆ ನಮ್ಮ ಯುವಗರ್ಜನೆ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಯುವಗರ್ಜನೆ ನಿರ್ವಹಣೆಗಳೆಲ್ಲ ನಮ್ಮ ಮಾಹಿತಿ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದ್ದೀವಿ. ಅದೇ ಥರ ನಾವು 20 ಹೋಗಿಬಿಟ್ಟು ಅಲ್ಲಿ ಸೇವೆ ಸಲ್ಲಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದೀವಿ. ಎಲ್ಲ ಹೋಗಿ ಮಾಡೇ ಮಾಡ್ತೀವಿ. ಸರ್, ಜಿಲ್ಲಾದಿಂದ ಎಷ್ಟು ಜನ ಸೇರ್ಬೋದು ಸರ್ ಕೈವಾರದಲ್ಲಿ? ಕೈವಾರದಲ್ಲಿ ಲಕ್ಷಾಂತರ ಜನ ಸೇರ್ಬೋ ಅಂತ ಹೇಳಿದ್ದಾರೆ. ಅದೇ ಎಷ್ಟು ಜನ ಬಂದು ಅಷ್ಟು ಜನಕ್ಕೂ ಅನ್ನದಾನ ಇದ್ದೇ ಇರ್ತೈತೆ. ಮೂರು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್, ವೇಣುಗೋಪಾಲ್, ಆಂಜನೇಯಲು, ರವಿಕುಮಾರ್, ವೆಂಕಟೇಶ್, ಜಿಆರ್ ರಾಜು, ಸುಧಾಕರ್, ಪರಮೇಶ್ವರ್ ಮುಂತಾದವರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬೆಂಗಳೂರಿನ ನ್ಯೂ ಲೀಫ್ ಓವರ್ಸೀಸ್ ಎಂಬ ಖಾಸಗಿ ಸಂಸ್ಥೆ ದಿ ಮೆಗಾ ಸ್ಟಡಿ ಅಬ್ರಾಡ್ ಸೆಮಿನಾರ್ ಅನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ನೀಟ್ ಪರೀಕ್ಷೆ ಇಲ್ಲದೆ ವಿದೇಶಗಳಲ್ಲಿ ವೈದ್ಯರಾಗುವ ಕನಸನ್ನು ಹೇಗೆ ಶಿಕ್ಷಣದ ಮೂಲಕ ಪಡೆಯಬಹುದು ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಸೋನಿಯಾ ಅಂತ, ನಾನು ನ್ಯೂ ಲೈಫ್ ಓವರ್ಸೀಸ್ ಬೆಂಗಳೂರಿನಿಂದ ಬಂದಿದ್ದೀನಿ.
ಇದ್ದೀವಿ, ಚಿಕ್ಕಬಳ್ಳಾಪುರ ಇದ್ದೀವಾಗ ನಮ್ಮ ಸಮೀರ ನಡೀತಾ ಇದೆ. ನೀವು ನೀಟ್ ಇಲ್ಲಾದ್ರೇನು ಡಾಕ್ಟರ್ ಆಗ್ಬೋದು, ನೀಟ್ ಇದ್ರೇನು ಡಾಕ್ಟರ್ ಆಗ್ಬೋದು. ನಿಮ್ಮ ಬಜೆಟ್ 15 ಲ್ಯಾಕ್ಸ್ ಒಳಗಡೆ ನೀವು ನಿಮ್ಮ MBBS ಕನಸು ನನಸಾಗ್ಬೋದು. ಇವಾಗ ನೀಟ್ ಇಲ್ಲಾದ್ರೆ ಪರವಾಗಿಲ್ಲ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಇದ್ದೀವಿ. ವಿತೌಟ್ ನೀಟ್ ನೀವು ಡಾಕ್ಟರ್ ಆಗ್ಬೋದು. ಅಂದರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಗಮನ ಸೆಳೆಯುವ, ಅಂದರೆ ನೀಟ್ ಇಲ್ಲಾದ್ರೆ ಯಾವ ರೀತಿ ಪ್ರಿಪ್ರೇಷನ್ ಆಗುತ್ತೆ ಮೇಡಮ್ ಅಂತ? ನೀಟ್ ಇಂಡಿಯಾಗೆ ಮಾತ್ರನೇ ಬೇಕು, ಅಬ್ರಾಡ್ಗಲ್ಲ. ಅಬ್ರಾಡಲ್ಲಿ ನಿಮಗೆ ಕಡಿಮೆ ಬಜೆಟ್ಗೆ ನೀವು ಹೋಗ್ಬೋದು, ನೀವು ಡಾಕ್ಟರ್ ಆಗ್ಬೋದು. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಗೈಡ್ ಮಾಡ್ತೀವಿ. ಅಲ್ಲಿ ಈಗ ತುಂಬ ಜನ ವಿದ್ಯಾರ್ಥಿಗಳು ಕೂಡ ನನ್ನ MBBS ಆಗಬೇಕಂತ ಕನ್ಸ್ಕೊಂಡಿರ್ತಾರೆ, ಬಟ್ ನೀಟಲ್ಲಿ ಫೇಲ್ ಆಗಿರ್ತಾರೆ, ನೀಟ್ ಇಲ್ದಿರೋನಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಅವ್ರ ಕನಸು ನನಸಾಗ್ಬೋದು? ನೀಟ್ ಇಂಡಿಯಾಗೆ ಮಾತ್ರನೇ ಬೇಕು, ಅಬ್ರಾಡ್ಗಲ್ಲ. ಇವಾಗ FLG ಎಕ್ಸಾಮ್ ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ ಅಂತ ಬರ್ತಾ ಇದೆ. ಇವಾಗ ಇಂಡಿಯಾದಲ್ಲಿ ಓದಿರೋರು ಆ ಎಕ್ಸಾಮ್ ಬರೀಬೇಕು, ಅಬ್ರಾಡಿಂದ ಬರೋರು ಆ ಎಕ್ಸಾಮ್ ಬರೀಬೇಕು. ಇವಾಗ MBBS ಆದಮೇಲೆ ನಾವು PG ನಾವೇ ಗೈಡ್ ಮಾಡ್ತೀವಿ. ನೀಟ್ ಇಲ್ಲಾದ್ರೇನು ಪರವಾಗಿಲ್ಲ, ನೀವು ಡಾಕ್ಟರ್ ಆಗ್ಬೋದು. Good afternoon everyone, this is Navnita here from New Life Overseas. We are located in Bangalore. We are here to help the students who are wishing to pursue their dream to become a doctor. Whether you have a low NEET score or you have a low NEET budget or you have a budget which is less, don't worry, we are here to help you to become a doctor, not only a doctor, a successful doctor. For further information, please contact our website www.mbbsadmissionsinabroad.com or contact my number 890-420-3136. Thank you. ನಗರದ ಪೋಷಕರು ತಮ್ಮ ಮಕ್ಕಳ ಜೊತೆ ಬಂದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ನ್ಯೂ ಲೀಫ್ ಓವರ್ಸೀಸ್ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವೀಕೆಂಡ್ನಲ್ಲಿ ನಂದಿ ಗಿರಿಧಾಮಕ್ಕೆ ಲಗ್ಗೆ, ಟ್ರಾಫಿಕ್ನಿಂದ ಕಿರಿಕಿರಿ, ಹೈರಾಣಾದ ಪ್ರವಾಸಿಗರು. ಕುಡಿಯೋ ನೀರಿಗೂ ಬರ, ಅಧಿಕಾರಿಗಳ ಕಳ್ಳಾಟ, ಗ್ರಾಮಸ್ಥರಿಗೆ ತಪ್ಪದ ಪೀಕಲಾಟ. ವೃಕ್ಷ ಸಂಪತ್ತು ವೃದ್ಧಿಗಾಗಿ ಕಂಕಣ ತೊಟ್ಟ ಹಸಿರು ಸ್ವಯಂ ಸೇವಾ ಸಂಸ್ಥೆ, ಕೈಗೊಂಡ ಲಕ್ಷ ವೃಕ್ಷ ಅಭಿಯಾನ, ಕೈಜೋಡಿಸಿದ ಶಿಕ್ಷಣ ಸಂಸ್ಥೆ. ಹೆಚ್ಚುತ್ತಿರುವ ಡೆಂಗಿ ಪ್ರಕರಣಗಳು, ನಿಯಂತ್ರಣಕ್ಕೆ ಸಜ್ಜಾದ ಆರೋಗ್ಯ ಇಲಾಖೆ, ಸಾರ್ವಜನಿಕರಲ್ಲಿ ಮನೆ ಮಾಡಿದ ಆತಂಕ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.